ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಇದೆ. ಈಗ ಮೆಡಿಕಲ್ ಟೆಸ್ಟ್ನಲ್ಲಿ ಈಗ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗ ಆಗಿದೆ. ವಿಡಿಯೋದಲ್ಲಿ ಕಾಣುವ ಚಿತ್ರಕ್ಕೂ ವ್ಯಕ್ತಿಗೂ ನೇರವಾಗಿ ಹೋಲಿಕೆಯಾಗ್ತಾ ಇದೆಯಂತೆ. ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು ಅತ್ಯಾಚಾರ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣನನ್ನ. ಪ್ರಜ್ವಲ್ ರೇವಣ್ಣ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ನಲ್ಲಿ ಈಗ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿದ್ದಾವೆ. ಪೊಲೀಸರಿಗೆ ಮೆಡಿಕಲ್ ರಿಪೋರ್ಟ್ನ ಈಗಾಗಲೇ ಫಾರೆನ್ಸಿಕ್ ತಜ್ಞರು ಸಲ್ಲಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಫಾರೆನ್ಸಿಕ್ ತಜ್ಞರಿಂದ ರಿಪೋರ್ಟನ್ನ ಸಲ್ಲಿಕೆ ಮಾಡಲಾಗಿದೆ. ತಲೆ, ಕೈ, ಕಾಲು, ಖಾಸಗಿ ಅಂಗಾಂಗಗಳ ಪರೀಕ್ಷೆಯನ್ನ ಕೂಡ ಮೆಡಿಕಲ್ ಟೆಸ್ಟ್ ಮಾಡಲಾಗಿತ್ತು. ಟೆಸ್ಟ್ನಲ್ಲಿ ಈ ಒಂದು ಒಟ್ಟು 8 ಮಾದರಿಯ ಟೆಸ್ಟ್ ಮಾಡಲಾಗಿತ್ತು. ಆಗ 3-4 ದಿನಗಳ ಹಿಂದೆ ನಡೆದಂತ ಮೆಡಿಕಲ್ ಟೆಸ್ಟ್ನ ರಿಪೋರ್ಟ್ ಈಗ ಲಭ್ಯವಾಗಿದ್ದು, ವಿಡಿಯೋದಲ್ಲಿ ಕಾಣುವಂತ ಚಿತ್ರಗಳು ವ್ಯಕ್ತಿ ನೇರವಾಗಿ ಹೋಲಿಕೆಯಾಗ್ತಾ ಇದೆ. ಹಿಂದೆ ಪ್ರಜ್ವಲ್ ರೇವಣ್ಣನದ್ದು ಅನ್ನುವಂತ ವಿಡಿಯೋಗಳು ಹರಿದಾಡ್ತಾ ಇತ್ತಲ್ಲ, ಆ ವಿಡಿಯೋದಲ್ಲಿರುವಂತಹ ಪುರುಷನ ಧ್ವನಿಯನ್ನು FSLಗೆ ಕಳುಹಿಸಿಕೊಡಲಾಗಿತ್ತು. ಅದೇ ರೀತಿಯಾಗಿ ಆ ಚಿತ್ರೀಕರಣ ವಿಡಿಯೋವನ್ನ ಕೂಡ ಇಟ್ಕೊಂಡಿದ್ರು. ಮತ್ತೆ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಕೂಡ ಆತನ ಚಿತ್ರ ಮತ್ತು ಆ ವಿಡಿಯೋದಲ್ಲಿರುವಂತಹ ಚಿತ್ರ ಈಗ ನೇರವಾಗಿ ಹೋಲಿಕೆಯಾಗ್ತಾ ಇದೆಯಂತೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ ಏನೆಲ್ಲ ಪರೀಕ್ಷೆಯನ್ನ ನಡೆಸಲಾಗಿತ್ತು? ಒಂದು ಮೆಡಿಕಲ್ ಟೆಸ್ಟ್ ಅಂತ ಬಂದಾಗ ನಾರ್ಮಲ್ ಟೆಸ್ಟ್ ಏನಿರುತ್ತೆ, ಅದೇ ರೀತಿಯಾಗಿ ಅತ್ಯಾಚಾರ ಆರೋಪಿ ಅಂತ ಕನ್ಸಿಡರ್ ಮಾಡಿರುವಂತ ಸಂದರ್ಭದಲ್ಲಿ ಏನೆಲ್ಲ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಮೊದಲು ಲಿಂಗತ್ವ ಪರೀಕ್ಷೆಯನ್ನು ಆಗಾಗ ಮಾಡಿಸಲಾಗ್ತಾ ಇತ್ತು. ಅದೇ ರೀತಿಯಾಗಿ ಒಂದಷ್ಟು ಮುಜುಗರ ಆಗ್ತಾ ಇದೆ ನನಗೆ, ಪದೇ ಪದೇ ಆ ಪರೀಕ್ಷೆ ಬೇಡ, ಈ ಪರೀಕ್ಷೆ ಬೇಡ ಅಂತ ಪ್ರಜ್ವಲ್ ಹೇಳ್ತಾ ಇದ್ದ. ಅದಾದ ಬಳಿಕ ಮೊನ್ನೆ ಕಸ್ಟಡಿಗೆ ತೆಗೆದುಕೊಂಡಂತ ಸಂದರ್ಭದಲ್ಲೂ ಕೂಡ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗಿತ್ತು. ಆ ಟೆಸ್ಟ್ನ ಸಂದರ್ಭದಲ್ಲಿ ಹಣೆಯ ಭಾಗ, ಕೈ, ಕಾಲು, ಖಾಸಗಿ ಅಂಗಾಂಗ, ಕಣ್ಣು, ಮೂಗು, ಬಾಯಿ, ಮುಖದ ಚಹರೆ, ಅಂದ್ರೆ ಆ ಮುಖದ ಚಹರೆ, ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣದ್ದು ಅಂತ ಅಶ್ಲೀಲ ವಿಡಿಯೋಗಳು ಹರಿದಾಡ್ತಾ ಇದ್ವಲ್ಲ, ಆ ವಿಡಿಯೋದಲ್ಲಿರುವಂತ ಮುಖದ ಚಹರೆ ಎರಡನ್ನೂ ಕೂಡ ಮ್ಯಾಚ್ ಮಾಡಿ ನೋಡೋದಕ್ಕೆ ಅಂತ ಈ ಒಂದು ಟೆಸ್ಟ್ಗಳನ್ನ ಮಾಡಲಾಗಿತ್ತು. ಮತ್ತೆ ಕಣ್ಣಿನ ಹುಬ್ಬು, ಕಿವಿ, ಚರ್ಮದ ಬಣ್ಣ, ಇವುಗಳನ್ನು ಕೂಡ ಮೆಡಿಕಲ್ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಪರೀಕ್ಷೆ ಮಾಡಲಾಗಿತ್ತು. ಅದನ್ನ ಮತ್ತೆ ಆ ವಿಡಿಯೋದಲ್ಲಿ ಇರುವಂತ ಮುಖವನ್ನ, ಚಿತ್ರವನ್ನ ಮ್ಯಾಚ್ ಮಾಡುವಂತ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಆ ವ್ಯಕ್ತಿಯ ಚಿತ್ರಗಳೇನಿದ್ದಾವೆ ನೇರವಾಗಿ ಹೋಲಿಕೆ ಆಗ್ತಾ ಇದೆ ಅನ್ನುವಂತ ಸ್ಫೋಟಕ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಇನ್ನು ವಾಯ್ಸ್ ಸ್ಯಾಂಪಲ್ ಕೂಡ ಪಡ್ಕೊಂಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗೊತ್ತಾಗಬೇಕಿದೆ. FSLಗೆ ಕಳುಹಿಸಿ ಕೊಡಲಾಗಿದೆ. ಅಲ್ಲಿ ಏನ್ ಗೊತ್ತಾಗುತ್ತೆ, ಏನ್ ವರದಿ ಬರುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಮೆಡಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೂಡ ಸಿಕ್ಕಿದೆ. ರಿಪೋರ್ಟ್ನಲ್ಲಿ ಈಗ ಆ ವ್ಯಕ್ತಿಯ ಚಿತ್ರ ಮತ್ತೆ ಆ ವಿಡಿಯೋದಲ್ಲಿ ಇದ್ದಂತ ವ್ಯಕ್ತಿಯ ಚಿತ್ರಕ್ಕೆ ಸ್ವಲ್ಪ ಹೋಲಿಕೆ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಈ ರಿಪೋರ್ಟ್ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ. ಸೌಖ್ಯ, ಏನು ಪ್ರಜ್ವಲ್ ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಬಂದಿತ್ತು, ಒಂದಿಷ್ಟು ವಿಡಿಯೋಗಳು ವೈರಲ್ ಗಳಾಗಿತ್ತು. ಸೊ ಇದಾದ ನಂತರ ಪ್ರಕರಣ ದಾಖಲು ಮಾಡ್ಕೊಂಡಂತ ಪೊಲೀಸರು ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಕೂಡ ಒಳಪಡಿಸಿದ್ರು, ಮತ್ತೆ ಅಲ್ಲಿನ FSL ಎಕ್ಸ್ಪರ್ಟ್ಸ್ ಗಳು ಏನಿರ್ತಾರೆ, ಸೊ ಅವರು ಒಂದು ವರದಿಯನ್ನ ಪೊಲೀಸರಿಗೆ ಸದ್ಯ ಕೊಟ್ಟಿರುವಂತದ್ದು. ಆ ವರದಿಯಲ್ಲಿ ವಿಡಿಯೋದಲ್ಲಿ ಕಾಣುವಂತಹ ವ್ಯಕ್ತಿಗೂ ಮತ್ತು ಪ್ರಜ್ವಲ್ ಇದೇನ ಅದಕ್ಕೆ ಸಾಮ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಆ ವರದಿ ಒಂದು ಪೊಲೀಸ್ ಅಧಿಕಾರಿಗಳ ಕೈ ಸೇರಿದೆ ಅಂತ ಹೇಳಲಾಗ್ತಾ ಇರುವಂತದ್ದು SIT ಅಧಿಕಾರಿಗಳ. ಸೊ ಏನಂತ ಹೇಳಿದ್ರೆ ಕಣ್ಣಿರ್ಬೋದು, ಕಿವಿ ಇರ್ಬೋದು, ಮೂಗಿರ್ಬೋದು, ಮತ್ತೆ ಕೈ ಕಾಲುಗಳಿರ್ಬೋದು, ಮತ್ತು ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿಯ ಕಲರ್ ಬಣ್ಣ ಅಂತ ನಾವೇನ್ ಹೇಳ್ತೀವಿ ಅದಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ಅವರು ಒಂದಿಷ್ಟು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಅಂದ್ರೆ ಯಾವುದೇ ಒಂದು ವ್ಯಕ್ತಿಯ ಅಂಗಾಂಗಗಳನ್ನ ಇವರು ಚೆಕ್ ಮಾಡುವಾಗ, ಅಂದ್ರೆ ಅದನ್ನ ಕಣ್ಣನ್ನ ನಾವು ನೋಡೋ ಸಂದರ್ಭದಲ್ಲಿ ಆತನ ಕಣ್ಣು ಒಂದೇನಾ, ಮುಖ ಒಂದೇನಾ ಅಂತ ಹೇಳಿದ್ರೆ ಅದೆಲ್ಲವನ್ನು ಕೂಡ ಏನು ಅಳತೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅಂದ್ರೆ ವೈದ್ಯಕೀಯ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲಾ ಮಾಹಿತಿಯನ್ನು ಕೂಡ ಅವ್ರು ಕಲೆ ಹಾಕೊಂಡಿರ್ತಾರೆ. ಆ ಮಾಹಿತಿಯನ್ನ ಕಲೆ ಹಾಕಿದ ನಂತರ ವಿಡಿಯೋದಲ್ಲಿರುವಂತಹ ವ್ಯಕ್ತಿಯ ಜೊತೆಗೆ ಅದು ಸಾಮ್ಯತೆ ಇದೆಯಾ ಇಲ್ವಾ, ಅಂದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮೇಲೆ ಆರೋಪ ಬಂದಿರುವಂತದ್ದು, ಹೀಗಾಗಿ ಆತನಿಗೆ ಹೋಲಿಕೆಯನ್ನು ಮಾಡಿ ಇವರು ಇಡೀ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಮತ್ತು ಈತ ಪ್ರಜ್ವಲ್ ರೇವಣ್ಣ ಅಂತ ಏನಿದೆ ಈತನ ವಿರುದ್ಧ ಕೂಡ ಅವರು ಎರಡಕ್ಕೂ ಹೋಲಿಕೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಸಾಮ್ಯತೆ ಕಂಡು ಬಂದಿರುವಂತದ್ದು. ಹೀಗಾಗಿ ಬಹುತೇಕ ಅದು
ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಸಾಬೀತಾದೆ ಆದಲ್ಲಿ ಪ್ರಜ್ವಲ್ ರೇವಣಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬೇಕಾಗತ್ತೆ. ಈ ವರದಿಯನ್ನ ಆಧಾರವಾಗಿ ಇಟ್ಕೊಂಡು SIT ಅಧಿಕಾರಿಗಳು ಈಗ ತಮ್ಮ ತನಿಖೆಯನ್ನ ಇನ್ನಷ್ಟು ಕೂಡ ಚುರುಕುಗೊಳಿಸಿರುವಂತದ್ದು. ಸೊ ಇದರ ಜೊತೆಗೆ ಬೇರೆ ವಿಡಿಯೋಗಳು ಅಂದ್ರೆ ವೈರಲ್ ಆಗಿರುವಂತ ವಿಡಿಯೋಗಳು ಒಂದಿಷ್ಟು ಮಾತ್ರ, ಇದಲ್ಲದೆ ಇನ್ನೂ ಕೂಡ ನೂರಾರು ವಿಡಿಯೋಗಳು SIT ಅಧಿಕಾರಿಗಳ ಬಳಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ವಿಡಿಯೋದಲ್ಲಿ ಈತನ ಸಂಪೂರ್ಣ ಚಹರೆ ಇದ್ರೆ, ಅಂದ್ರೆ ಪ್ರಜ್ವಲ್ ರೇವಣ್ಣನ ಮೇಲೆ ಏನು ಆರೋಪ ಬಂದಿದೆ, ಸೊ ಆತನ ಸಂಪೂರ್ಣ ಚಹರೆಗಳೇನಾದ್ರೂ ಕಂಡು ಬಂದಿದ್ದೆ ಆದಲ್ಲಿ ತನಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.